ಸೀನಿಂದ ಲವ್ ಆಗಿಲ್ಲ, ಲವ್ ಆಗಿದ್ದಕ್ಕೆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದೆ. ಅಂದ್ರೆ ಅಶೋಕ್ ಜೊತೆ ನಾನು ಆಕ್ಚುಲಿ ಅಂದ್ರೆ ಫಸ್ಟ್ ಮೀಟ್ ಆಗಿದ್ದು ಹರಿಪ್ರಿಯ ಅವರಿಂದಾನೆ. ಹರಿಪ್ರಿಯ ಅವರು ಸಜೆಸ್ಟ್ ಮಾಡಿದ್ರಿಂದ ಅಶೋಕ್ ಬಂದು ನನ್ನ ಮೀಟ್ ಮಾಡಿದ್ರು, ಈ ತರದ ಒಂದು ಸಿನಿಮಾ ಮಾಡ್ತಿದೀವಿ, ನೀವು ಶುಡ್ ಬಿ ಪಾರ್ಟ್ ಆಫ್ ಇಟ್ ಅಂತ. ತದನಂತರ ನನ್ನ ಬೇರೆ ಸಿನಿಮಾ ಇದ್ದಂತ ಕಮಿಟ್ಮೆಂಟ್ಸ್, ಹರಿಪ್ರಿಯ ಅವ್ರದ್ದು ಬೇರೆ ಶೂಟ್ಸ್ ನಡೀತಾ ಇತ್ತು, ದಿಗಂತ ನಡೀತಾ ಇತ್ತು, ಡೇಟ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ. ನಾನು ಓಕೆ ಬೇಡ ಅನ್ನೋ ಥರ ಒಂದರಲ್ಲಿ ನೋಡೋಣ, ಟೈಮ್ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದ ಸಂದರ್ಭದಲ್ಲಿ ಹರಿಪ್ರಿಯ ಅವರು ಮತ್ತೆ ನಾವು ರೆಗ್ಯುಲರ್ ಆಗಿ ಮಾತಾಡ್ತಿದ್ವಿ, ಇದ್ರ ಈ ಸಿನಿಮಾ ಹೆಂಗಿದೆ ಈ ಥರದ ಒಂದಷ್ಟು ಕೇಳಿ, ಪರ್ಟಿಕ್ಯುಲರ್ ಸೀಕ್ವೆನ್ಸಸ್ ಅಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಇಫ್ ಯು ಆರ್ ದೇರ್ ಐ ವಿಲ್ ಬಿ ಕಂಫರ್ಟಬಲ್ ಅಂತ ಹೇಳಿದಾಗ, ಅವತ್ತಿನ ನನ್ನ ಲವರ್ ಇವತ್ತಿಗೆ ಹೆಂಡತಿ ಶ್ರೀಮತಿ ಪ್ರೇಯಸಿ ಕೇಳಿದಾಗ ಇಲ್ಲ ಅಂತ ಹೇಳಕ್ ಆಗಲ್ಲ. ಮೊದಲನೇದೊಂದು ತುಂಬಾ ಮೇಂಟೈನ್ ಮಾಡಿದ್ವಿ, ತುಂಬಾ ಮೇಂಟೈನ್ ಮಾಡಿದ್ವಿ. ಶೂಟಿಂಗ್ ಸೆಟ್ ಅಲ್ಲಿ ಅದೇ ಆಗ್ಲೇ ಹೇಳ್ದಂಗೆ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು ಒಂದ್ ಕಡೆ, ಆದ್ರೆ ಸೆಟ್ ಅಲ್ಲಿ ನಾವಿಬ್ರು ಆಕ್ಟ್ ಮಾಡ್ಬೇಕು ಫ್ರೆಂಡ್ಸ್ ತರ, ನಾವಿಬ್ರು ಆ ಕಡೆ ಈ ಕಡೆ ದೂರ ದೂರ ಕುತ್ಕೊಂಡು ಫೋನ್ ಮಾಡಿರ್ತಾ ಇದ್ವಿ. ಎರಡು ರೂಮ್ ಬುಕ್ ಆಗಿತ್ತು, ಹಂಗೆಲ್ಲ ಉಡಿಸ್ಬಾರ್ದು ಆ ರೀತಿ. ಇಡೀ ಮೋಸ್ಟ್ ಆಲ್ಮೋಸ್ಟ್ ಹೈದ್ರಾಬಾದ್ ಅಲ್ಲಿ ನಡೀತೀವಿ ಸಿನಿಮಾ ಶೂಟಿಂಗ್. ಸೊ ಹಾಗೆಲ್ಲ ತುಂಬಾ ಪ್ರಯಾಸ ಪಟ್ಟು ಎಲ್ಲರ ಮುಂದೆ ಮೇಂಟೈನ್ ಮಾಡಬೇಕಾಗಿತ್ತು. ತದನಂತರ ಸಿನಿಮಾ ಮುಗಿದ ಮೇಲೆ ನಾನು ಅಂದ್ರೆ ಸೆಟ್ ಅಲ್ಲಿ ಇವತ್ತು ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ನಾನು ಶೂಟ್ ಇರಲಿಲ್ಲ, ಹೋಗಿದ್ದೆ ಲಾಸ್ಟ್ ಡೇ ಶೂಟ್ ಅಲ್ಲಿ ನಾನು ಶೂಟ್. ಸೊ ಹಾಗೆಲ್ಲ ಪಾಪ ಯಾಕೆ ಬಂದಿದ್ದೇನೆ ನನ್ನ ಹತ್ರ ನೋಡೋರೇನೋ ಅವರು ಗೊತ್ತಿಲ್ಲ, ಬಟ್ ಬಿದ್ದಿರ್ಲಿಲ್ಲ, ನಾ ಇರ್ಲೇಬೇಕಾಗಿತ್ತು ಅಲ್ಲಿ, ನಮ್ಮ ಹುಡುಗಿ ಇಲ್ಲ ಯಾಕೆ ಮಾಡ್ಬೇಕಾದ್ರೆ ಅದು ರೈನ್ ಎಫೆಕ್ಟ್ ಶೂಟ್ ಎಲ್ಲ ನಡೀತಾ ಇತ್ತು, ಹೆಂಗೋ ಏನೋ ಇರುತ್ತಲ್ಲ ಒಂದ್ ಸಣ್ಣ ತಾವಕ.